ಅದು ಜ್ಞಾನವಾಪಿ ಮಂದಿರನೋ ಅಥವಾ ಮಸೀದಿನೋ ಅನ್ನುವಂತ ಒಂದು ಜಿಜ್ಞಾಸೆಗೆ ಬಿದ್ದಲಾಗಿರುವಂತದ್ದು. ಸೊ ಈ ಕಾರಣಕ್ಕೋಸ್ಕರ ಕೋರ್ಟ್ ಮೆಟ್ಟಿಲೇರಿದ್ರು, ಸಾಕಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ಆಯಿತು. ಅದಾದ್ಮೇಲೆ ಅಲಹಾಬಾದ್ ಹೈಕೋರ್ಟ್ ನಿನ್ನೆ ಸರ್ವೆಗೆ ಅಸ್ತು ಅಂತ ಹೇಳಿದೆ. ಜ್ಞಾನವಾಪಿಯಲ್ಲಿ ಶುರುವಾಗಿದೆ ಸಮೀಕ್ಷೆ ಕಾರ್ಯ. ಮಾಧ್ಯಮಗಳಿಗೆ ಜ್ಞಾನವಾಪಿ ಬಳಿ ಪ್ರವೇಶವನ್ನು ನಿಷಿದ್ಧ ಏರಲಾಗಿರುವಂತದ್ದು. ಸುಮಾರು 100 ಮೀಟರ್ ವ್ಯಾಪ್ತಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇದೆ ಸಮೀಕ್ಷೆ. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು, ಮತ್ತೆ ಆ ಸಮೀಕ್ಷೆ ಮಾಡ್ತಾ ಇರುವಂತವ್ರಿಗೆ ತೊಂದರೆನೂ ಕೂಡ ಆಗಬಾರ್ದು, ಅವರ ಸಮೀಕ್ಷೆಗೆ ಅಡ್ಡಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಪ್ರೊಟೆಕ್ಷನ್ ಕೊಡ್ಬೋದು ಅದನ್ನು ಕೊಡಲಾಗಿದೆ. ಜ್ಞಾನವಾಪಿ ಸುತ್ತಮುತ್ತ ಭಾರಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸುತ್ತಮುತ್ತ ಕಟ್ಟಡಗಳ ಮೇಲೆ ನಿಂತು ಕಾಕಿ ಪಡೆಯವರು ನಿಗಾ ವಹಿಸಿದ್ದಾರೆ. ಕೆಲವೊಂದು ಸಣ್ಣ ಮಿಸ್ಟೇಕು ಕೂಡ ಆಗಬಾರ್ದು, ತೊಂದರೆ ಆಗಬಾರ್ದು ಇದರಿಂದ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಆ್ಯಕ್ಚುಲಿ ಅದು ಸರ್ವೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವೈಜ್ಞಾನಿಕವಾಗಿ ಸರ್ವೆಯನ್ನು ಮಾಡೋದ್ರ ಬಗ್ಗೆ, ಮಾಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇತ್ತು. ನಿನ್ನೆ ಕೋರ್ಟ್ ಕೂಡ ಆದೇಶವನ್ನು ಮಾಡಿದ್ದು ಅಸ್ತು ಅಂತ ಹೇಳಿದ್ರು. ಸೊ ಹಿಂದೂಗಳು ಸಂಭ್ರಮಿಸಿದರು ಕೋರ್ಟ್ನ ತೀರ್ಪಿನಿಂದಾಗಿ. ಇವತ್ತಿನಿಂದ ಅಂದರೆ ನಿನ್ನೆ ಶುರುವಾಗಿಬಿಟ್ಟಿದೆ ಸರ್ವೆ ಕಾರ್ಯ. ಸರ್ವೆ ಕಾರ್ಯಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ 100 ಮೀಟರ್ ದೂರ, ಆ ಒಂದು ಮಂದಿರನೋ ಅಥವಾ ಮಸೀದಿನೋ ಅಂತ ಇದೆಯಲ್ಲ ಜ್ಞಾನವಾಪಿ, ಅಲ್ಲಿಂದ ದೂರ 100 ಮೀಟರ್ವರೆಗೂ ಯಾರಿಗೂ ಪ್ರವೇಶ ಇಲ್ಲ, ಪ್ರವೇಶ ನಿರ್ಬಂಧ.